अमोघ न्यूज के स्वागत नानु स्मिता। अरसिकेरे नगर संते मैदान नगर सभा निर्मित कटड़ी अनधिकृत मलिगे व्यापार नडसुत्तिदु हलवु बारी मौखिकवा खाली नगर सभे वतिया मलिगे बीग हाकलायतु। मैदान नूतन निर्माण मलिगे अनधिकृत तेरे इले तम व्यापार नडसुत्तिदरु ना हलू बारी खाली पूरायतर सिब्बंदी जो बंद मलिगे बीग हाकिदरु मलिगेया वस्तु तेगेदुकोळ्ळलु अवकाशविद्दु मुंदे रीति अनधिकृत मलिगे तेगेदु व्यापार माडिदरे अवर विरुद्ध क्रिमिनल केस दाखलु माडलागुवुदु एंदरु। नूतन निर्माण तरकारी कॉम्प्लेक्स अनधिकृत अंगड़ी तेरव तरकारी व्यापार मोड़े सुमार दिन बड़स्क ना हलू बारी मौखिकवा ता तेरव बड़स्कोड़ी अंत सह इष्ट दिन तेरव मान्य आयुक्त मत एडबली साहेब मत नम आर्व साहेब बंद दिन हिड़ू सह तेरव कारण इवते मलिगे अतिक्रमण माड़े यार वस्तु मलिगे बीग वो हाक वालंटरी बंद और ऐन तरकारी अथवा सामानबा वापस तक ना को सद्धी बट मत नाड़े और मेले क्रिमिनल केसन दाखलमी और मेले क्रम कईगढ़ अंतक प्रारंभवा हराज आगते हराज मेले यार बेदू हराज कूद और अंगड़ी इकोबूद याद कारणकू मुंचित अंगड़ी इटकोदे अवकाश इलाक नगरसभे वाणिज्य संकीर्ण अनधिकृत व्यापार नडसुत्तिदु सुमारु 10 ರಿಂದ 15 ಬಾರಿ ಮೌಖಿಕವಾಗಿ ಹೇಳಿದರು ತೆರವುಗೊಳಿಸದೆ ಇದ್ದದರಿಂದ ಇಂದು ಮಳಿಗೆಗಳಿಗೆ ಬೀಗ ಹಾಕಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಆಕ್ಷನ್ ಮಾಡಲಾಗುವುದು ಅವಾಗ ಯಾರು ಬೇಕಾದರೂ ಈ ಮಳಿಗೆಗಳನ್ನು ಬಾಡಿಗೆಗೆ ಪಡೆಯಬಹುದು ಎಂದರು ओपन व्यापार सुमार हद्द सल इंस्ट्रक्शन को अनधिकृतवादी नम मुनपालिटी कॉम्प्लेक्स अनधिकृतवाकाश खाली अंत यू खाली अतिरिक्त मान अध्यक्ष सिबंदी हाजर बीग हाकी ये रीति ना तंदे को उद्देश्य ईटम ईटम ना तरह तक नागू को इला ना बंद ना को बट नम कॉम्प्लेक्सल यारू अनधिकृत व्यापार माँगी अस्ट नम उद्देश्य ना जरूर ओपन आक्षन ओपन आक्षन यार बेरू अंगड़ी मेड़क तकबूद और निगदित बाड़े कटको व्यापार माबाद। इन्नु इस संदर्भदल्ली एईई नागेंद्रप्प आर्वो राजेश मत्तु इतरे नगरसभे सिब्बंदी हाजरिद्दरु। नवीन कुमार अमोक टीवी अरसीकेरे। चिक्कबळ्ळापुर विधानसभा क्षेत्र कांग्रेस पक्ष टिकेट आकांक्षी केपीसीसी सदस्य विनय श्याम अवर 33ने वर्षद हुट्टुहब्ब आचरिसिकोंडरु। चिक्कबळ्ळापुर विधानसभा क्षेत्र टिकेट आकांक्षी केपीसीसी सदस्य विनय श्याम अवर 33ने वर्षद हुट्टुहब्ब नगर होरवलय जैन आस्पत्र डयलिस घटक 33 जन रोगी उचित चिकित्से रक्तदान शिबिर नडेसी हुट्टु हब्ब आचरिसिकोंडरु। नम्म हास्पिटल दिन डयलिस आगते अदक्केल्ला परवागि उचित ना नम्म हास्पिटल सिब्बंदी परवागि मने परवागि अत्यंत धन्यवाद कोरि आरोग्य ऐश्वर्य कोट्टु इन अदे रीति सहकार सहकार जन सर मूव
ನಂದಿ ಭೋಗನಂದೀಶ್ವರನಿಗೆ ದೀರ್ಘ ದಂಡ ಹಾಕಿ ಕ್ಷೇತ್ರದ ಜನರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ ವಿನಯ್ ಶ್ಯಾಮ್ ಎಂಜಿ ರಸ್ತೆಯ ಮಿಷ್ಕಿನ್ ಶಾವಲಿ ದರ್ಗಾಗೆ ಭೇಟಿ ನೀಡಿ ಮೌಲ್ವಿಗಳಿಂದ ಆಶೀರ್ವಾದ ಪಡೆದರು. ನಂತರ ತಮ್ಮ ನಿವಾಸ ಪ್ರಶಾಂತ ನಗರದಲ್ಲಿ ಸುಮಾರು 75 ಕೆಜಿ ಬೃಹದಾಕಾರದ ಕೇಕ್ ಕತ್ತರಿಸಿ ತಂದೆ ಜಿಹೆಚ್ ನಾಗರಾಜ್ ಧರ್ಮಪತ್ನಿ ಪೂರ್ಣಿಮಾ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡರು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೋ ಇವತ್ತು ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಅಪಾರ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಹಿರಿಯರು ಹಿತೈಷಿಯರು ಅಣ್ಣ ತಮ್ಮಂದಿರು ಸ್ನೇಹಿತರು ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಅವರ ಆಶೀರ್ವಾದದೊಂದಿಗೆ ಇವತ್ತು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ ಸರ್. ಪ್ರತಿ ವರ್ಷ ಆಚರಣೆ ಇರ್ತದೆ, ಬಟ್ ಈ ವರ್ಷ ಒಂಥರ ವಿಭಿನ್ನವಾಗಿ ಆಚರಣೆ ಆಗ್ತಾಯಿದೆ. ನಮಗೂ ಒಂದು ರೀತಿ ಅದು ಹೇಳ್ಕೊಳಕ್ಕಾಗಲ್ಲ ಆ ರೀತಿ ಇದೆ. ಸೊ ಈ ಋಣ ಯಾವ ರೀತಿಯೂ ತೀರ್ಸೋಕ್ಕಾಗಲ್ಲ ಸರ್. ತಂದೆಯವರು ಮಾಡಿರೋ ಸೇವೆ, ತಾತವ್ರು ಮಾಡಿರೋ ಕಾರ್ಯಗಳಿಗೆ ನಮಗೂ ಅದೇ ರೀತಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ಆಶೀರ್ವಾದದೊಂದಿಗೆ ಇನ್ನೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಸಮಾಜ ಯೂಶುವಲ್ ಆಗಿ ಸಹಜ. ಇನ್ನು ಇದೇ ದಿನ ನಂದಿ ಗ್ರಾಮದಲ್ಲಿ ಚುನಾವಣೆಗೂ ಮುನ್ನ ಪ್ರಚಾರದ ವಾಹನ ಹತ್ತಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ತಮ್ಮ ಮನೆಗೆ ಧಾವಿಸಿದ ಮಾಜಿ ಸಚಿವರುಗಳು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅನ್ಯ ಪಕ್ಷದ ಮುಖಂಡರುಗಳು ಸಹ ಆಗಮಿಸಿ ಹಾರ ತುರಾಯಿ ಹಾಕಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರು, ನಗರಸಭಾ ಸದಸ್ಯರು, ಪಕ್ಷದ ಮುಖಂಡರು, ಡೈರಿ ಗೋಪಿ, ನಾರಾಯಣಸ್ವಾಮಿ, ಸಮೀವುಲ್ಲಾ, ಸತೀಶ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮನೆ ಮತ್ತು ತೋಟಕ್ಕೆ ಹೋಗುವುದಕ್ಕೆ ಸೂಕ್ತವಾದ ದಾರಿ ಇಲ್ಲದೆ ಪರದಾಡುವಂತಾಗಿದೆ. ನಮ್ಮ ಮನೆಗೆ ಹೋಗಿ ಬರಲು ಸೂಕ್ತ ದಾರಿ ಮಾಡಿಕೊಡಿ ಎಂದು ಚಿಂತಾಮಣಿ ತಹಶೀಲ್ದಾರಲ್ಲಿ ಮನವಿ ಮಾಡಿದ್ದಾರೆ. ಕತ್ತರಿಗುಪ್ಪೆ ಗ್ರಾಮದ ಸರ್ವೆ ನಂಬರ್ 6ರಲ್ಲಿ 5 ಕುಟುಂಬಗಳು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು 16 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿಕೊಳ್ಳುತ್ತಿದ್ದು ಹಲವು ವರ್ಷಗಳಿಂದ ಮನೆ ಮತ್ತು ತೋಟಕ್ಕೆ ಹೋಗಿ ಬರಲು ರಸ್ತೆ ಇಲ್ಲದೆ ನರಳಾಡುತ್ತಿದ್ದಾರೆ. ಇರುವ ಒಂದು ಕಾಲು ದಾರಿಯಲ್ಲಿ ಟ್ರ್ಯಾಕ್ಟರ್ ಹಾಗೂ ಮತ್ತಿತರ ವಾಹನಗಳು ಹೋಗಿ ಬರಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು, ನಮ್ಮಪ್ಪ ಅವರು ವೆಂಕಟರಾಯಪ್ಪ ಅಂತ ಹೇಳ್ಬಿಟ್ಟು, ಕತ್ತರಗುಪ್ಪೆಯಲ್ಲಿ 25 ವರ್ಷಗಳಿಂದ ವಾಸವಾಗಿದ್ದೀವಿ. ಇಲ್ಲಿ ಸರ್ವೆ ನಂಬರ್ 6ರಲ್ಲಿ ಮನೆ ಕಟ್ಕೊಂಡು ನಾವು 25 ವರ್ಷದಿಂದ ಇದ್ದರೂ ಕೂಡ ಊರಿನವರು ಯಾರು ತಲೆ ಕೆಡಿಸ್ಕೊಂಡು ನಮಗೆ ದಾರಿ ಅನುಕೂಲ ಮಾಡಿಕೊಟ್ಟಿರಲಿಲ್ಲ. ಈ ದಾರಿಯಲ್ಲಿ ಕಾಲು ದಾರಿ ಇತ್ತು, ಅದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ದಿನ ಒಂದು ಗಲಾಟೆ, ಏನೋ ಒಂದು ಅಡ್ಡೆ ಕೂತು ಈ ಥರ ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ರಾಜಕಾಲುವೆ ಸರ್ವೆಗೆ ಹಾಕಿ ಅದರಲ್ಲಿ ದಾರಿ ಸ್ವಲ್ಪ ಮಾಡಿಕೊಳ್ಳೋಣ ಅಂತ ಹೋದರೂ ಕೂಡ ಗಲಾಟೆ ಮಾಡುತ್ತಿದ್ದಾರೆ. ಇದನ್ನು ಏನೋ ಒಂದು ಮಾಡಿ ಸರಿಪಡಿಸಿಕೊಡಬೇಕೆಂದು ತಹಸೀಲ್ದಾರ್ ಅವರಿಗೆ ತಿಳಿಸಿಕೊಡ್ತಿದ್ದೇವೆ. ಯಾರು ನಿಮಗೆ ತೊಂದರೆ? ಊರಿನ ಜನರು. ಏನು ಯಾರ್ಯಾರು ಅಂತ? ಊರಿನ ಜನ ಅಂದ್ರೆ ಊರಿನವರೆಲ್ಲರೂ ಸೇರಿ ನಿಮ್ಗೆ ತೊಂದರೆ ಕೊಡ್ತಾವ್ರ? ಸರ್ವೆ ನಂಬರ್ 34, ಸರ್ವೆ ನಂಬರ್ 4. ಅವ್ರ ಹೆಸರು ಹೇಳ್ರಿ. ಸರ್ವೆ ನಂಬರ್ 34ರಲ್ಲಿ ಸಿಂಗನಹಳ್ಳಿ ವೆಂಕಟೇಶಪ್ಪನವರು, ಅವ್ರ ಮಕ್ಕಳು. ಮತ್ತು ಸರ್ವೆ ನಂಬರ್ 4ರಲ್ಲಿ ಅಶ್ವಥಪ್ಪನವರು. ನಿಮ್ಮ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟಿದ್ದ ರಸ್ತೆಗೆ? ಗ್ರಾಮ ಪಂಚಾಯತಿಯಲ್ಲಿ ಹೋಗಿ PDO ಅವ್ರ ಹತ್ರ ಮಾತಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ನಕಾಶಿಯಲ್ಲಿ ರಸ್ತೆ ಇಲ್ಲ ಅಂತೇಳಿ ರೆಸ್ಪಾಂಡೇ ಸರಿಯಾಗಿ ಮಾಡಲಿಲ್ಲ. ಇನ್ನು ಇದಷ್ಟೇ ಅಲ್ಲದೆ ಕೆಲವರು ಅಡ್ಡಿಪಡಿಸಿ ಹಲ್ಲೆಗಳು ನಡೆಸಿದ್ದಾರೆ. ಆದ್ದರಿಂದ ನಮ್ಮ ಮನೆಗೆ ಹೋಗಿ ಬರಲು ಸೂಕ್ತ ದಾರಿ ಕಲ್ಪಿಸಿಕೊಡಿ ಎಂದು ಕತ್ತರಿಗುಪ್ಪೆ ಗ್ರಾಮದ ವೆಂಕಟರಾಯಪ್ಪ, ವೆಂಕಟ ಲಕ್ಷ್ಮಮ್ಮ, ನರಸಿಂಹಮೂರ್ತಿ, ಆದಿನಾರಾಯಣ ಹಾಗೂ ಮಂಜುನಾಥ್ ರವರು ಒತ್ತಾಯಿಸಿದ್ದಾರೆ. ಹಲೋ, ನಾನೇ ಹೇಳಿದನಲ್ಲ ಎಲ್ಲ ಕಾಲ್ ಮಾಮೂಲಿಲ್ಲ ಸರ್, ನಾವು ಹೋಗೋದು ನಾಲ್ಕರಿಂದ ಸ್ಟಾರ್ಟ್ ಆಗ್ತದೆ. ಸರ್ವೆ ನಂಬರ್ 5 ಪಕ್ಕ ಅಷ್ಟೇ, ಅಲ್ಲೇ ಇರೋದು ನಕಾಶೆ ಮಾತ್ರ ಎತ್ಕೊಂಡ್ಬಂದಿದ್ರಲ್ಲ, ಎಲ್ಲಿಂದ ಬರೋದು? ನಮ್ಗೆ ಕೊಟ್ಟಿಲ್ಲ ಅವರು. ಸರ್ ಯಾಕೆ ಕೊಡ್ಬಾರ್ದು ಸರ್? ಇವಾಗ ಜಮೀನು ಇಲ್ಲಿದೆ, ಕಾಲುವೆ ಇಲ್ಲಿದೆ, ಅರ್ಥ ಆಯ್ತಾ? ನಮ್ಮ ಜಮೀನು ಎಲ್ಲವರೆಗೂ ಇದೆ ತೋರಿಸಿ.
ಒರಿಜಿನಲ್ ಪ್ರಿಂಟ್ ಎಲ್ಲಿದೆ? ಹುಸೇನ್ಪುರ ಎಲ್ಕಟ್ಟು ಕತ್ರಗುಪ್ಪ ಎಲ್ಕಟ್ಟು ಎಲ್ಲಿದೆ ಎಷ್ಟಿದೆ ಇದು ಕಾಲುವೆ ಅನ್ನೋದು ನಮ್ಗೆ ಬೇಕು. ನಮ್ಗೆ ಬಂದಿರೋದು ಅವತ್ತು ಹಲ ತೋರಿಸಿ ಎರಡ್ ನಂಬರ್ ತೋರಿಸಿ ಬನ್ನಿ ಅಂತ. ಅಣ್ಣ ಎರಡ್ ನಂಬರ್ ಅದನ್ನ ತೋರಿಸ್ಬಿಟ್ಟು ಕೇಳಿ ಒಂದ್ ನಿಮಿಷ ರೀ ನನ್ನ ಅರ್ಜಿಗೆ ಅಲ್ಲಿಗೆ. ಇನ್ನು ಸದರಿ ಸರ್ವೆ ನಂಬರ್ನಲ್ಲಿ 30 ಅಡಿ ರಾಜಕಾಲುವೆ ಹಾದು ಹೋಗಿದ್ದು, ರಾಜಕಾಲುವೆಯಲ್ಲಿ 10 ಅಡಿ ರಸ್ತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಕೋರಿದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ 22ನೇ ಸಭೆಯಲ್ಲಿ 50ನೇ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ಆಯೋಜಿಸಲಾಗಿತ್ತು. ಹುಲಿಗಳು ಮತ್ತು ಅದರ ಸಂತತಿ ಇರುವ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಉತ್ತೇಜಿಸಲು ಮತ್ತು ಕಾಡಂಚಿನ ಭಾಗದಲ್ಲಿರುವ ಜನರ ಜೀವನೋಪಾಯದ ಸಮಸ್ಯೆಗಳ ಕುರಿತು ಚರ್ಚಿಸಲು ಉತ್ತಮ ವೇದಿಕೆಯಾಗಿರುವ ಕಾರ್ಯಕ್ರಮ ಎನ್ಟಿಸಿಎ ಕಾರ್ಯಾಗಾರವಾಗಿದ್ದು, ಈ ಮುಂಚೆ ದೇಶದ ರಾಜಧಾನಿ ದೆಹಲಿ ಮತ್ತು ಇನ್ನಿತರ ಕಡೆ ನಡೆಯುತ್ತಿದ್ದ ಸಭೆ ಈ ಬಾರಿ ಬಂಡೀಪುರಕ್ಕೆ ಹಸ್ತಾಂತರವಾಗಿದ್ದು ವಿಶೇಷವಾಗಿತ್ತು. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೂ ಮುನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಭಿನ್ನ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು. ಇದರ ಭಾಗವಾಗಿ ವಿದ್ಯಾರ್ಥಿಗಳಿಗೆಂದೇ ಬಂಡೀಪುರ ಯುವ ಮಿತ್ರ ಪ್ರಕೃತಿ ಶಿಕ್ಷಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ 2 ಬಸ್ಗಳಿಗೆ ಸಚಿವರು ಚಾಲನೆ ನೀಡಿದರು. ಬಂಡೀಪುರ ಯುವ ಮಿತ್ರ ಭಾಗವು ವಿದ್ಯಾರ್ಥಿಗಳಿಗೆ ಹುಲಿ ಸಂರಕ್ಷಿತ ಪ್ರದೇಶದ ಉಪಯೋಗ ಮತ್ತು ವನ್ಯಜೀವಿಗಳ ಬಗ್ಗೆ ಅನುಭವ ಪಡೆಯಲು ಅನುಕೂಲಕರವಾಗಿದೆ ಎಂದು ಸಿಎಫ್ ಡಾಕ್ಟರ್ ರಮೇಶ್ ಕುಮಾರ್ ತಿಳಿಸಿದರು. ನಾವು ಕಾಡಿನಲ್ಲಿ ಸಿಗುವ ಲಂಟಾನ ಮತ್ತು ರೋಜಾ ಕಡ್ಡಿಗಳನ್ನು ಬಳಸಿ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡ್ತೇವೆ. ಇದರಿಂದ ನಮಗೆ ಸಹಾಯಕವಾಗಿದೆ. ಈ ಮೊದಲು ಈ ಕೆಲಸವನ್ನು ಮಾಡಲು ನಮ್ಮ ಬುಡಕಟ್ಟು ಮಹಿಳೆಯರು ಹಿಂದೇಟು ಹಾಕಿದ್ರು. ಇದರಿಂದ ನಮಗೆ ಯಾವ ರೀತಿ ಲಾಭಾಂಶ ಸಿಗೋದಿಲ್ಲ ಎಂಬ ಭಾವನೆಯಲ್ಲಿದ್ದವರ ಮನ ಪರಿವರ್ತನೆ ಮಾಡಿ ಈ ಕೆಲಸ ಮುಂದುವರಿಸುತ್ತಿದ್ದೇವೆ ಎಂದು ಲಕ್ಷ್ಮಿ ಎಂಬ ಮಹಿಳೆ ವಿವರಿಸಿದರು. ಅದು ಸ್ಟಾರ್ಟ್ ಮಾಡಿದಾಗ ಸಿ ಒ ಮೇಡಮ್ ಹೇಳಿದ್ರು ಇದನ್ನ ಇಲ್ಲಿ ರೋಜಾ ಪೆಟ್ಟಿ ಸಿಗುತ್ತೆ, ಅದನ್ನ ಲ್ಯಾಂಟಿನ ಪೆಟ್ಟಿ ಅಂತ ನಾವು ರೋಜಾ ಪೆಟ್ಟಿ ಅಂತ ಕರಿತಾ ಇದ್ದೀವಿ. ಅದು ಸಿಗುತ್ತೆ, ಇದು ಬ್ರೀಡ್ ಕೊಡ್ಬೋದಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾತಾಡಿ ಅದಕ್ಕೆ ಬರೀ ಟ್ರೈಬ್ಸ್ಗಳನ್ನೇ 200 ಜನನ ಸೇರಿಸಿ ಅಂತ ಹೇಳಿದಾಗ ಬರೀ ಟ್ರೈಬ್ಸ್ಗಳೇ 200 ಜನ ಸೇರಿದ್ರು ಸರ್. ಅದಕ್ಕೆ ಇನ್ನೊಂದು ಸ್ವಲ್ಪ ಅದರ ಕ್ಯಾಸ್ಟ್ಗಳನ್ನ ಆ್ಯಡ್ ಮಾಡಿ 300 ಜನ ಆಯಿತು. 300 ಜನಕ್ಕೆ ವಂದನ್ ವಿಕಾಸ್ ಕೇಂದ್ರ ಅಂತ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಬಂದ ಪ್ರಾಡಕ್ಟ್ಗಳು ಈಗ ಈ ಲ್ಯಾಂಟಿನ ತರಿಸಿ ಅದನ್ನು ಕಡ್ಡಿನ ಬೇಯಿಸಿ ಅದನ್ನು ಕರೆಕ್ಟಾಗಿ ಸಿಪ್ಪೆ ತೆಗೆದು ಮಾಡಿದಾಗ ಬೆಂಡ್ ಆಗುತ್ತೆ ಸರ್. ಅದು ಬೆಂಡ್ ಆದಾಗ ಅದು ನಾವು ಯಾವ ಆಕಾರದಲ್ಲಿ ಐಟಮ್ಗಳನ್ನ ಮಾಡಬೇಕು ಆ ಆಕಾರದಲ್ಲಿ ಐಟಮ್ಗಳನ್ನ ಮಾಡ್ಕೋಬೋದು. ಇದ ಉದಾಹರಣೆ ಇದು ಇದಿರುತ್ತೆ, ಇದನ್ನು ಕಡ್ಡಿ ಕರೆಕ್ಟಾಗಿ ಕಟ್ ಮಾಡಿ ಇದನ್ನು ಫೋಲ್ಡ್ ಮಾಡಿ ತಂತಿಗಳಿಗೆಲ್ಲ ಮಾಡಿದಾಗ ಕರೆಕ್ಟಾಗಿ ಬೆಂಡ್ ಆಗುತ್ತೆ ಸರ್. ಇದು ಬೆಂಡ್ ಆದಾಗ ಕಡ್ಡಿನ ನಾವು ಯಾವ ಶಾಪಲ್ಲಿ ತಿರುಗಿಸ್ಕೋಬೋದು ಅತ್ತೆ ಸೇಬಲ್ಲಿ ತಿರುಗಿಸ್ಕೊಂಡು ಕೆಲಸ ಮಾಡ್ಬೋದು. ಈ ಒಂದನೇ ವಿಕಾಸ ಕೇಂದ್ರಕ್ಕೆ ಈಗ 5-6 ಬ್ಯಾಚ್ ಟ್ರೈನಿಂಗ್ ಆಗಿದೆ ಸರ್. ಸ್ಥಳೀಯ ಬುಡಕಟ್ಟು ಜನರು ಮತ್ತು ತಜ್ಞರು ಹುಲಿ ಮೀಸಲು ಸಂರಕ್ಷಣೆಯಲ್ಲಿ ತೊಡಗಿರುವ ಎನ್ಜಿಒಗಳೊಟ್ಟಿಗೆ ಸಭೆ ನಡೆಯಿತು. ಮಾನವ ಮತ್ತು ಪ್ರಾಣಿ ಸಂಘರ್ಷದ ನಡುವೆ ಹುಲಿ ಸಂರಕ್ಷಿತ ಪ್ರದೇಶವು ಎದುರಿಸುತ್ತಿರುವ ಸವಾಲುಗಳ ಕುರಿತು ಚರ್ಚೆ ನಡೆಸಲಾಯಿತು. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿನ ಕಾಡ್ಗಿಚ್ಚು ಕಳ್ಳಬೇಟೆಗಾರರ ಕುರಿತು ವರದಿಗಳನ್ನು ಪರಿಶೀಲಿಸಲಾಯಿತು. ಇನ್ನು 2 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಕೇಂದ್ರ ಅರಣ್ಯ ಇಲಾಖೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ.
ಕಳೆದ 5 ವರ್ಷಗಳ ಹಿಂದೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಮನೆ ಮಗನನ್ನ ಕಳೆದುಕೊಂಡಿದ್ದ ಕುಟುಂಬ ಮಗನ ನೆನಪಿನಲ್ಲಿ ಸಾರ್ವಜನಿಕರಿಗೆ ಉಚಿತ ಹೆಲ್ಮೆಟ್ ನೀಡಿ ಅರಿವು ಮೂಡಿಸುವ ಕೆಲಸವನ್ನ ಮಾಡುತ್ತಿರುವುದು ಕೋಲಾರದ ಮಾಲೂರಿನಲ್ಲಿ ಕಂಡುಬಂದಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಕೃಷ್ಣಪ್ಪ ಎಂಬುವರ ಮಗ ವಿಕ್ರಮ್ ಕಳೆದ 5 ವರ್ಷಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಅಂದಿನಿಂದ ಪ್ರತಿ ವರ್ಷ 1500 ಹೆಲ್ಮೆಟ್ ವಿತರಣೆ, ರಕ್ತದಾನ ಶಿಬಿರ ಹಾಗೂ ಶಾಲೆಗಳಿಗೆ ಅವಶ್ಯವಿರುವ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಮಗನ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದರು. ಮಾಲೂರು ತಾಲೂಕಿನ ಲಿಂಗಾಪುರ ಬಳಿ ಕೃಷ್ಣಪ್ಪ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಲೂರು ಶಾಸಕ ನಂಜೇಗೌಡ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಕೆವೈ ನಂಜೇಗೌಡ ರಕ್ತದಾನ ಶಿಬಿರ ವೀಕ್ಷಣೆ ಮಾಡಿ ಹೆಲ್ಮೆಟ್ಗಳನ್ನು ಹಾಗೂ ಶಾಲಾ ವಸ್ತ್ರಗಳನ್ನು ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮಗನ ಅಗಲಿಕೆ ನೋವನ್ನ ಮರೆತು ಅಪಘಾತದ ತಡೆಗಟ್ಟಲು ಹೆಲ್ಮೆಟ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅವರ ಪುತ್ರ ವಿಕ್ರಮ್ ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ಲಿ ಕಳ್ಕೊಂಡಾದ ಮೇಲೆ ಅವನ ಜ್ಞಾಪನಾತ್ಮಕವಾಗಿ ಸುಮಾರು 5 ವರ್ಷದಿಂದ ಆ ಆಕ್ಸಿಡೆಂಟಾಗಿ ಯಾವ ರೀತಿ ಆಯಿತು ಅನ್ನೋದನ್ನು ಇಟ್ಕೊಂಡು ಎಲ್ಲ ನಮ್ಮ ಯುವಕರು ಬೈಕಲ್ಲಿ ಓಡಿಸೋಂಥವ್ರಿಗೆ ಎಲಿಮೆಂಟ್ ಕೊಡುವಂಥದ್ದಿರ್ಬೋದು, ಆಮೇಲೆ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸುಮಾರು 350 ಅಂಗನವಾಡಿ ಕೇಂದ್ರಗಳೇನು ಮಾಲೂರು ತಾಲೂಕಲ್ಲಿದೆ, ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಆ ಅಂಗನವಾಡಿ ಕೇಂದ್ರಕ್ಕೆ ಹೋಗುವಂಥ ಮಕ್ಕಳಿಗೆ ಬೇಕಾದಂಥ ಅದು ಬೀರು ಇರ್ಬೋದು ಮತ್ತು ಬೇರೆ ಬೇರೆ ಏನೇನೋ ಆ ಅಂಗನವಾಡಿ ಕೇಂದ್ರಕ್ಕೆ ಬೇಕಾಗ್ತದೆ ಅಂತ ಒಂದು ಸಲಕರಣೆಗಳನ್ನು ಕೊಡೋಂಥ ಕಾರ್ಯಕ್ರಮವನ್ನು 5 ವರ್ಷದಿಂದ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರ ಕುಟುಂಬ ಮಗನನ್ನು ಒಬ್ಬ ಮಗನನ್ನು ಕಳ್ಕೊಂಡ್ರೂ ಸಹಿತ ಅವನ ಜ್ಞಾಪನಾತ್ಮಕವಾಗಿ ತಾಲೂಕಲ್ಲಿ ಇಂಥ ಕಾರ್ಯಕ್ರಮ ಮುಂದುವರಿಸ್ತಾ ಇರೋದು ತುಂಬ ತುಂಬ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ. ಅವರ ಕುಟುಂಬಕ್ಕೆ ಆ ಧೈರ್ಯವನ್ನು ಕೊಡಂಥ ಮಗ ಒಬ್ಬ ಮಗನ ಕಳ್ಕೊಂಡು ಆ ಧೈರ್ಯ ಕೊಡಂಥ ಒಂದು ಶಕ್ತಿ ಭಗವಂತನ ಕೊಡಲಿ ಅಂತ ಆರಾಧಿಸ್ತಾ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳು ಕಿಟ್ಟಿ ಲಿಂಗಾಪುರ ಕಿಟ್ಟಿ ಅಂದರೆ ತಾಲೂಕಲ್ಲಿ ಪ್ರತಿ ದಿವಸ ಸಾರ್ವಜನಿಕರ ಜೊತೆಯಲ್ಲಿರೋದು ಸಾರ್ವಜನಿಕರ ಒಂದಲ್ಲ ಒಂದು ಕಾರ್ಯಕ್ರಮ ಕೊಡೋ ಜೊತೆಗೆ ವಿಶೇಷವಾದ ಇದೊಂದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾನೆ. ಅವ್ರಿಗೆ ನನ್ನ ತಾಲೂಕಿನ ವತಿಯಿಂದ ನನ್ನ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಗುಬಿ ತಾಲೂಕಿನ ಮುಖಂಡರುಗಳನ್ನು ಸಂಪರ್ಕಿಸಿ ಯಾವ ಪಕ್ಷಕ್ಕೆ ಸೇರ್ಪಡೆಯಾಗಬೇಕೆಂಬುದು ನಿಶ್ಚಯಿಸುತ್ತೇನೆ ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ಹಣವನ್ನು ನೀಡಿ ಮಾತನಾಡಿದ ಅವರು, ಡಿಸೆಂಬರ್ ವೇಳೆಗೆ ನನ್ನ ನಿರ್ಧಾರ ತಿಳಿಸುತ್ತೇನೆ ಎಂದು ತಿಳಿಸಿದ್ದೆ, ಆದರೆ ಬೆಳಗಾವಿಯಲ್ಲಿ ಅಧಿವೇಶನ ಇದ್ದಿದ್ದರಿಂದ ಮುಖಂಡರ ಜೊತೆ ಮಾತನಾಡಲು ಸಾಧ್ಯವಾಗಿಲ್ಲ, ಇಂದಿನಿಂದ ಅವರ ಜೊತೆ ಮಾತನಾಡಿ ನನ್ನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಎಂದರು. ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯಲಿಲ್ಲ, ನಡೆದರೂ ಸಹ ಅದು ಪ್ರಗತಿಯಾಗಿ ಜನರಿಗೆ ತಲುಪುತ್ತದೆ ಎಂಬ ವಿಶ್ವಾಸವಿಲ್ಲ. ಕಳೆದ ಬಾರಿ ನಡೆದಂತಹ ಚರ್ಚೆಯಾಗಿ ಉಳಿದಿದೆ ಹೊರತು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾವ ಮುಖಂಡರುಗಳು ಅಲ್ಲ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರು ಏನ್ ಮಾಡ್ತೀರಿ ಇವತ್ತಿಂದ ಏನ್ ಮಾಡ್ತೀರಿ ಎಲ್ಲೋಬೇಕು ಮುಖಂಡರುಗಳನ್ನ ತಿಳ್ಕೊಳಕ್ಕೆ ನಾನೇ ಗ್ರಾಮಕ್ಕೆ ಹೋಗ್ತಾ ಅದನ್ನೇ ಬೆಳೆದಿ ಅದನ್ನೇ ಬೆಳೆದಿ ಅಂತ ಹೇಳಕ್ಕೆ ನೀರು ಅವ್ರದ್ದು ಸರ್ಕಾರ ಹೇಳ್ದ ಈ ಸ್ಟೇಟ್ ಕೊಡ್ತೀವಿ ಅಂತ ಫಿಕ್ಸ್ ಮಾಡಿಬಿಟ್ಟು ಇದನ್ನು ಬೆಳ್ಕೊಡಿ ಅಂತ ಹೇಳಿದ್ರೆ ಬೆಳ್ಕೊಡ್ತಾರೆ. ರೈತರ ಇಚ್ಛೆಗೆ ಅನುಗುಣವಾಗಿ ಅವ್ರಿಗೆ ಯಾವುದು ಆದಾಯ ಬರುತ್ತೋ ಅದು ಬೆಳೆ ಬೆಳೀತಾರೆ. ಅದನ್ನು ಇದನ್ನೇ ಬೆಳೆದಿ ಅದನ್ನೇ ಬೆಳೆದಿ ಅಂತ ಹೇಳಿ ಬರೋದು ಹೌದು. ಅದಕ್ಕೆ ರೈತ ಬೆಳೆದಿರೋ ಬೆಳೆಗೆ ಬಂದು ಬೆಲೆ ಕೊಡ್ತಕ್ಕಂಥದ್ದು ಸರ್ಕಾರಕ್ಕೆ ಕೆಲಸ ಆಗಬೇಕು. ಇದು ನಮ್ಮಲ್ಲಿ ಯಥೇಚ್ಛವಾಗಿ ನಾವು ಅಡಿಕೆ ಬೆಳೀತಾ ಇದ್ದೀವಿ ಇದನ್ನು ಇಂಪೋರ್ಟ್ ಮಾಡ್ತಾರೆ. ಐದಾರು ಶ್ರೀಲಂಕಾ ಮತ್ತು ಮಲೇಷ್ಯಾ ಭಾಗದಾಗೆಲ್ಲ ಇಂಪೋರ್ಟ್ ಮಾಡ್ತಾರೆ. ಇಂಪೋರ್ಟ್ ಮಾಡ್ಕೊಂಡ್ರೆ ಕುಸಿತ ಆಗಬೇಕು. ಅಡಿಕೆ ಹಾಗೂ ಕೊಬ್ಬರಿಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ.
ಸರ್ಕಾರವು ಸಹ ಬೆಂಬಲ ಬೆಲೆ ಘೋಷಣೆ ಮಾಡುತ್ತದೆ ಎಂಬ ವಿಚಾರವನ್ನ ತಿಳಿಸಿದೆ ಎಂದು ತಿಳಿಸಿದರು. ಮಲೇಷಿಯಾ ಬೇರೆ ಕಡೆಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಂತ ಇರ್ತಕ್ಕಂಥದ್ದು ಬೇರೆ ಸುಂಕ ಜಾಸ್ತಿ ಹಾಕಿ ತೆರಿಗೆ ಹಾಕಿ ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದ್ರೆ ಅವರು ಎದ್ದಮ್ಮ 59,000 ಇತ್ತಿದ್ದು ಅಡಿಕೆ 40-45,000 ಮಲೇಷಿಯಾ ಚರ್ಚೆ ಆಯಿತು. ಅದು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವಿಚಾರ ಕಲ್ಪಿಸ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹಂಗಾಗುತ್ತೆ ಅಂತಂದರೆ ಸರ್ಕಾರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಅನುದಾನ ಕೊಡ್ತಾರೆ ಅದಕ್ಕೆ ಅದನ್ನು ಬಿಡುಗಡೆ ಮಾಡಿರೋಲ್ಲ. ಅದಕ್ಕೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡಿರೋ ಸ್ಟೇಜಿಗೆ ಬಂದವರೆ. ಸುಮಾರು 6,000 ಕೋಟಿ ಬಿಡಬಿಡಿ ಒಂದರಲ್ಲಿ ಪೆಂಡಿಂಗ್ ಬಿಲ್ಲೈತೆ. ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟೆಷ್ಟು ಇರ್ಬೋದು ಅಂತಕ್ಕಂಥದ್ದನ್ನ ಮಾಹಿತಿ ತಗೋಬೇಕು. ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಸರ್ಕಾರ? ಸರ್ಕಾರ ಅಟ್ಲೀಸ್ಟ್ ಯಾವುದಾದ್ರು ಅನುದಾನ ಬಿಡುಗಡೆ ಮಾಡೋದಕ್ಕೆ ಅದಕ್ಕೆ 60% ಅಮೌಂಟ್ ರಿಲೀಸ್ ಮಾಡಿ ಅದು ಟೆಂಡರ್ ಕರಿಬೇಕು. ಇವರು 5 ರೂಪಾಯಿನೂ ಅಮೌಂಟ್ ರಿಲೀಸ್ ಮಾಡಿರೋಲ್ಲ, ಟೆಂಡರ್ ಕರೆದಿರ್ತಾರೆ. ಅವ್ರು ಬಂದು ಕಾಂಟ್ರಾಕ್ಟ್ರುಗಳು ಕೆಲಸದಾಸಿಗೆ ಬಂದು ಮಾಡ್ತಾರೆ, ಮಾಡಿಬಿಟ್ಟು ಲಾಸ್ಟ್ಗೆ ಬಡ್ಡಿ ಕಟ್ಟಕ್ಕಂತಾನೆ ಆತ್ಮಹತ್ಯೆ ಮಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಮಮತಾ ಶಿವಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಮುಖಂಡರಾದ ನರಸಿಂಹಮೂರ್ತಿ, ಪಾಂಡುರಂಗಯ್ಯ, ಅಶೋಕ್, ತಿಮ್ಮರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಸರ್ಕಾರಿ ಬಸ್ ಡಿಪೋ ಮತ್ತು ಸಮರ್ಪಕ ಸರ್ಕಾರಿ ಬಸ್ ಸಂಚಾರಕ್ಕಾಗಿ ಒತ್ತಾಯಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿರುವ ಘಟನೆ ಕೋರ್ಟಗೆರೆಯಲ್ಲಿ ನಡೆದಿದೆ. ಕೋರ್ಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಕೇಂದ್ರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು 2 ಗಂಟೆಗೂ ಅಧಿಕ ಸಮಯ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂಜಾನೆಯೇ ದಿಢೀರ್ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು ತುಮಕೂರು ಎಬಿವಿಪಿ ಸಂಘಟನೆ ಜೊತೆ ಸೇರಿ ಪ್ರತಿಭಟನೆ ಮಾಡಿದರು. ಸೆಕೆಂಡ್ ಇಯರ್ ಎಂಕಾಮ್ ಓದ್ತಾ ಇದ್ದೀನಿ ಸರ್. ಪ್ರತಿದಿನೂ ಇಷ್ಟೇ ಬಸ್ಸು, ಒಂದು 10 ಡೇಸ್ ಬಿಡ್ತಾರೆ. ಪ್ರತಿದಿನ ರಶಲ್ಲಿ ಹೋಗಬೇಕು, ಡೋರಲ್ಲೇ ನಿಂತ್ಕೊಂಡು ಹೋಗ್ತೀವಿ. ನಮಗೆ ಕರೆಕ್ಟಾಗಿ ಬಸ್ಸಸ್ಸೇ ಬಿಡಲ್ಲ. ಸ್ಟ್ರೈಕ್ ಮಾಡಿದ್ಮೇಲೆ ಒಂದು 10 ಡೇಸ್ ಬಿಡ್ತಾರೆ, ಮತ್ತೆ ಬಸ್ ಇಲ್ಲದೇ ಇರೋ ರೀತಿಯೇ ಮಾಡ್ತಾರೆ. ಅಂದರೆ ತುಮಕೂರಿಗೆ ಹೋಗೋರ್ಗಂತೂ ತುಂಬಾ ಕಷ್ಟ ಆಗ್ತಿದೆ ಸರ್. ಅದಕ್ಕೆ ನಮಗೆ ಬಸ್ಸೇ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು, ತೊಂದರೆಗಳಾಗ್ತಿದೆ. ಇನ್ನು ಕೋಟಗೆರೆ ಕ್ಷೇತ್ರದ ಗಡಿಭಾಗಗಳಾದ ಅರ್ಸಾಪುರ, ಬೈರೇನಹಳ್ಳಿ, ಅಕ್ಕಿರಾಂಪುರ ಸೇರಿದಂತೆ 100+ ಹಳ್ಳಿಗಳಿಂದ ತುಮಕೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ 1,000+ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸಮಸ್ಯೆ. ಶಾಲಾ ಕಾಲೇಜುಗಳಿಗೆ ತೆರಳುವ ಬೆಳಗ್ಗೆ ವೇಳೆಯಲ್ಲಿ ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಬಿವಿಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ವಿಭಾಗದ ವಿಭಾಗ ಸಂಘಟನಾ ಕಾರ್ಯದರ್ಶಿ ಎಬಿವಿಪಿ, ಇವತ್ತು ಎಬಿವಿಪಿ ವತಿಯಿಂದ ಕೊರಟಗೆರೆ ತಾಲೂಕಿನ ಹೊಳೆಹೊನ್ನಳ್ಳಿ ಹೋಬಳಿಯ ಒಂದು ಗ್ರಾಮದಲ್ಲಿ ಇವತ್ತು ಎಬಿವಿಪಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಗ್ರಾಮಾಂತರದಿಂದ ಕೊರಟಗೆರೆಗೆ ತುಮಕೂರಿಗೆ 100+ ಜನ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬರುತ್ತಿದ್ದಾರೆ. ಆದರೆ ಬೆಳಗ್ಗೆ ಈ ಒಂದು ಹೊಳೆಹೊನ್ನಳ್ಳಿ ಹೋಬಳಿ ಅಂದರೆ ಗೌರಿಬಿದನೂರಿಂದ ತುಮಕೂರು ಮಾರ್ಗದಲ್ಲಿ ಬೆಳಗ್ಗೆ 7:00 ಒಂದು ಬಸ್ ಇದೆ, ಮತ್ತು 8:00 ಒಂದು ಬಸ್ ಇದೆ. ಆದರೆ ಹೊಳೆಹೊನ್ನಳ್ಳಿಗಿಂತ ಮುಂಚೆ ಆ ಬಸ್ ರಶ್ ಆಗಿರುತ್ತೆ. ಆದರೆ ಹೊಳೆಹೊನ್ನಳ್ಳಿ ಸುತ್ತಮುತ್ತ ಸುಮಾರು 16-20 ಹಳ್ಳಿಗಳೇ ಒಂದು ಕೇಂದ್ರವಾಗಿದ್ದು ಹೊಳೆಹೊನ್ನಳ್ಳಿ ಇದೆ. ಈ ಒಂದು ಕೇಂದ್ರಗಳಲ್ಲಿ 16 ಹಳ್ಳಿಯಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗುವಷ್ಟು ಬಸ್ಸಿನ ಕೊರತೆ ಎದ್ದು ಕಾಣ್ತಾ ಇದೆ. ಆದರೆ ಕೊರಟಗೆರೆ ಡಿಗ್ರಿ ಕಾಲೇಜಿನಲ್ಲಿ 9 ಗಂಟೆಗೆ ಕಾಲೇಜ್ ಪ್ರಾರಂಭವಾಗುತ್ತೆ. ಡಿಗ್ರಿ ಪಿ ಯು ಕಾಲೇಜ್ 9:30 ಸ್ಟಾರ್ಟ್ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ 100+ ಜನ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ರಸ್ತೆ ಮಧ್ಯೆ ಗುಂಡಿ ಬಿದ್ದು 1.5 ತಿಂಗಳಾದರೂ ದುರಸ್ತಿ ನಡೆಸಿದ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ವಿರುದ್ಧ ನಾಗರಿಕರು ರಸ್ತೆ ತಡೆದು ಪ್ರತಿಭಟಿಸಿ ಪ್ರಸಂಗ ತುಮಕೂರಿನ ಉಪ್ಪಾರಹಳ್ಳಿ ಸರ್ಕಲ್ ಬಳಿ ನಡೆದಿದೆ. ತುಮಕೂರಿನ ಉಪ್ಪಾರಹಳ್ಳಿಯಿಂದ ಗೆದ್ದಲಹಳ್ಳಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ UGDಯ ಚೇಂಬರ್ ತುಂಬಿ ಹಳ್ಳ ಬಿದ್ದಿದ್ದು 1.5 ತಿಂಗಳಾದರೂ ಪಾಲಿಕೆ ಅಧಿಕಾರಿಗಳಾಗಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಾಗಲಿ ಇತ್ತ ತಿರುಗಿ ಸಹ ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ ಪಾಲಿಕೆ ಸದಸ್ಯ ಶಿವರಾಮ್ ಮತ್ತು ಶಾಸಕರ ವಿರುದ್ಧ ನಾಗರಿಕರು ಘೋಷಣೆಗಳನ್ನು ಕೂಗುತ್ತಾ ನಗರ ಅಭಿವೃದ್ಧಿ ಪಡಿಸುವಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆಂದು ನಾಗರಿಕರು ಟೀಕಾ ಪ್ರಹಾರ ನಡೆಸಿದರು. ಇನ್ನು ಈ ಭಾಗದ JDS ಮುಖಂಡರಾದ ಲೋಕೇಶ್ವಾಮಿ ಮತ್ತು ಧನಂಜಯರವರ ನೇತೃತ್ವದಲ್ಲಿ UGD ಗುಂಡಿ ಮುಂಭಾಗವೇ ರಸ್ತೆ ತಡೆ ನಡೆಸಿದ್ದರಿಂದ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತ ಉಂಟಾಯಿತು.
ರಸ್ತೆ ಮಧ್ಯೆಯೇ ಗುಂಡಿ ಬಿದ್ದಿದ್ದು 30 ಅಡಿ ರಸ್ತೆ ಇದ್ದು ಇದರಿಂದಾಗಿ ವಾಹನ ಸವಾರರು ಈ ಗುಂಡಿಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಇದನ್ನು ದುರಸ್ತಿಪಡಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವಾಮಿ ಆರೋಪಿಸಿದರು ಅಂತ ಜೆಡಿಎಸ್ ಮುಖಂಡ ನಾನು ಹೇಳ್ತಿರೋದು ಏನಂದ್ರೆ ಇದು ಗೆದ್ಲೇಹಳ್ಳಿ ಮೇನ್ ರೋಡ್ 30 ಅಡಿ ರೋಡ್ ಇಲ್ಲಿ 30 ಅಡಿ ರೋಡ್ ಅಲ್ಲಿ ಬೆಳಗ್ಗೆ ಸಂಜೆವರೆಗೂ ಫುಲ್ ಸ್ಕೂಲ್ ಮಕ್ಕಳಿಂದ ಹಿಡಿದು ಆಫೀಷಿಯಲ್ ಇಂದ ಹಿಡಿದು ಎಲ್ಲ ಓಡಾಡೋ ಕೆಲಸ ಓಡಾಡೋ ಅಂತ ಜಾಗ ಇದು ಪ್ಲಸ್ ಇಲ್ಲೆಲ್ಲ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡ್ತಿರೋದು ಹಾಗಾಗಿ ಇಲ್ಲಿ ಶಾಸಕರನಾಗಲಿ ಇಲ್ಲಿ ಸ್ಮಾರ್ಟ್ ಸಿಟೀಸ್ ವರ್ಕರ್ಸನಾಗಲಿ ಈ ಕಡೆ ಬಂದು ಸುಳು ಕೊಡ್ತಲ್ಲ ಒಂದೂವರೆ ತಿಂಗಳಾಗಿದೆ ಇಲ್ಲಿ ಗುಂಡಿ ಬಿದ್ದು ಇದಾಗಿ ಮಕ್ಕಳು ಮರಿ ಓಡಾಡೋಕಾಗ್ತಿಲ್ಲ ಬೆಳಗ್ಗೆ ಪಾಪ ಯಾರೋ ಬರ್ತಾ ಇದ್ರು ಲೇಡೀಸ್ ಹೋಗಿ ಕೆಳಗಡೆ ಬಿದ್ದರು ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗಲ್ಲ ಮಾನಾರ ಪಾಲಿಕೆಗೆ ನಾವು ಲೆಟರ್ ಕೊಟ್ಟು ಸರ್ ರೆಡಿ ಮಾಡಿಸ್ಕೊಡಿ ಸರ್ ಅಂತ ಹೇಳಿರುವೆ ಈ ಕಡೆ ತಿರುಗು ಸಹ ನೋಡ್ತಾ ಇಲ್ಲ ಹಂಗಾಗಿ ದಯವಿಟ್ಟು ಅಂತ ಹೇಳಿದ್ರೆ ಶಾಸಕರು ಏನು ಹೇಳ್ತಿದ್ದೀನಿ ಅಂದರೆ ಸ್ಮಾರ್ಟ್ ಸಿಟಿ ವರ್ಕು 1000 ರಿಂದ 1300 ಕೋಟಿ ನೀವು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದೀರ ಶಾಸಕರೇ ಇವತ್ತಿನವರೆಗೂ ಯಾವುದನ ಒಂದು ರೋಡ್ ಆಗಲಿ ಅಥವಾ ಒಂದು ಬಿಲ್ಡಿಂಗ್ ಆಗಲಿ ಅಥವಾ ಒಂದು ಕಾಮಗಾರಿ ಯಾವುದನ ಆಗಲಿ ನಾವು ಪೂರ್ಣ ಮಾಡಿ ಚಾಲ್ತೆ ಕೊಟ್ಟಿದ್ದೀವಿ ಒಂದು ಉದ್ಘಾಟನೆ ಮಾಡಿದ್ದೀವಿ ಅಂತ ತೋರಿಸಿ ಹೋಗಲಿ ಯಾವುದನ್ನ ಈ ಭಾಗದ ಪಾಲಿಕೆ ಸದಸ್ಯ ಶಿವರಾಮ್ ರವರಿಗೆ ಸಾಕಷ್ಟು ಬಾರಿ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಪಾಲಿಕೆಯು ಶೀಘ್ರದಲ್ಲಿ ದುರಸ್ತಿಪಡಿಸದಿದ್ರೆ ರಸ್ತೆ ತಡೆ ನಡೆಸಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಜೆಡಿಎಸ್ ನ ಮತ್ತೊಬ್ಬ ಮುಖಂಡ ಧನಂಜಯ್ ಎಚ್ಚರಿಸಿದ್ದಾರೆ ಬಿಸಿ ಧನಂಜಯ 24ನೇ ವಾರ್ಡ್ ಜೆಡಿಎಸ್ ಅಧ್ಯಕ್ಷ ಈ ನಮ್ಮ ತುಮಕೂರು ನಗರದ ಶಾಸಕರಾದಂತ ಜ್ಯೋತಿ ಗಣೇಶರಲ್ಲಿ ನಮ್ಮ ಮನವಿ ಏನು ಇಷ್ಟೇ ನೋಡಿ ಇದು 1000 ಜನ ಓಡಾಡಂತ ಗೆದ್ದಳ್ಳಿ ಮುಖ್ಯ ರಸ್ತೆಯಲ್ಲಿ ಯೂಸಿಡಿ ಡ್ಯಾಮೇಜ್ ಆಗಿ 1.5 ತಿಂಗಳಾಗಿದೆ 1.5 ತಿಂಗಳಿಂದ ಇಲ್ಲಿನ ಕಾರ್ಪೊರೇಟರ್ ಶಿವರಾಮ್ ಅವರಿಗೆ ಹೇಳ್ತಾ ಇದೀವಿ ನಾನು ಹೇಳಿದಿನಪ್ಪ ಅಂತ ತಿಪ್ಪೆ ಸಾರಿಸ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಬಂದಿರಬಹುದು ನೀವು ಇಲ್ಲಾಸಿ ಓಡಾಡಿದಿರಾ ಇದು ನೋಡಿದ್ರು ನೋಡದಂಗ ಹೋಗಿದಿರಾ ಇದು ಏನಕ್ಕೆ ನಮ್ಮ ಸ್ಲಮ್ ಏರಿಯಾ ಅಂತ ಏನು ಕೈ ಬಿಡ್ತಾ ಇದ್ದೀರೋ ಇಲ್ಲ ಇಲ್ಲಿ ಯಾರು ನಮ್ಮ ಪ್ರಭಾವಿಗಳು ಇಲ್ಲ ಅಂತ ಕೈ ಬಿಡ್ತಿದ್ರೋ ಅದು ನಮ್ಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ನೋಡಿ ಶಾಲಾ ಮಕ್ಕಳು ಬಡವ್ರ ಬಗ್ಗರು ಓಡಾಡೋಂಥ ಜಾಗ ನೈಟಲ್ಲಿ ಬೀಳ್ತವ್ರೆ 2-3 ಜನ ಆಸ್ಪತ್ರೆಗೂ ಹೋಗಿದ್ದಾರೆ ಇಲ್ಲಿ ಬಿದ್ದು ಈ ಚರಂಡಿ ಇನ್ನೊಂದು ಸ್ವಲ್ಪ ಏನೋ ಹೋದರೆ ಇದರೊಳಗೆ ಯಾರು ನನ್ನ ಬಲಿ ತಗೊಳ್ತಿದ್ದು ಅದಕ್ಕೆ ದಯವಿಟ್ಟು ಈ ಮುಖಾಂತರ ವಿಡಿಯೋ ನಿಮ್ಮ ಈ ನ್ಯೂಸ್ ಮುಖಾಂತರ ಕೇಳ್ಕೊತಾ ಇದ್ದೀವಿ ನಾಳೆ ನೀವು ಇದನ್ನು ಗಮನ ಕೊಟ್ಟು ನಾಳೆಗೆ ರೆಡಿ ಮಾಡಿಸ್ಬೇಕು ದಯವಿಟ್ಟು ನಾಳೆ ಮಾಡಿಸಲಿಲ್ಲ ಅಂದರೆ 6ನೇ ತಾರೀಕು ನಾವು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಈ ವಾರ್ಡ್ ಒಳಗೆ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬೇಗ ನಮಗೆ ಈ ಯೂಜಿಡಿ ಕೆಲಸನ ಪೂರ್ಣ ಮಾಡಿ ನೀವು ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಬಹುಸಂಖ್ಯಾತರಾಗಿರುವ ದಲಿತರ ಹಲವು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು ಈ ಕುರಿತು ಸಾಕಷ್ಟು ಬಾರಿ ಮನವಿ ಮಾಡಿ ಪ್ರತಿಭಟನೆ ನಡೆಸಿದರು ಆದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುತ್ತಿಗೆ ಯತ್ನ ನಡೆಯಿತು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಇನ್ನು ಪ್ರತಿಭಟನಾ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನೆಟ್ಟೂರು ರಂಗಸ್ವಾಮಿ ದಲಿತ ಮುಖಂಡರಾದ ಪಟ್ಟಶಂಕರ್ ಹರೀಶ್ ಗೌಡ ಮರಳೂರು ಕೃಷ್ಣಮೂರ್ತಿ ನರಸಯ್ಯ ಯಲ್ಲಪುರ ಶ್ರೀನಿವಾಸ್ ಇನ್ನು ಡಿಸಿ ಕಚೇರಿ ಮುತ್ತಿಗೆಯನ್ನ ಪೊಲೀಸರು ತಡೆದಿದ್ದು ಈ ಸಂದರ್ಭದಲ್ಲಿ ಎಡಿಸಿ ಚನ್ನಬಸಪ್ಪ ಅವರು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದರು ದಲಿತರು ಸತ್ತಂತ ದಲಿತರಿಗೆ ಕೂಡಲಿಕ್ಕೆ ಜಾಗ ಇಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬು ಜಗಜೀವನರ ಪ್ರತಿಮೆಗಳಿದ್ದಾವೆ ನಾವು ಕಳೆದ 30 ವರ್ಷಗಳಿಂದ ಚಳವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಾಬಾ ಸಾಹೇಬ್ ಅವರ ಸ್ಟ್ಯಾಚು ಮಾಡ್ರಯ್ಯ ಅಂತ ಯಾವ ರಾಜಕೀಯ ಪಕ್ಷದವನು ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ದಲಿತರಿಗೆ ಯಾಮಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಒಬ್ಬನೇ ಒಬ್ಬ ಒಂದು ಪಕ್ಷ ಅಥವಾ ಒಬ್ಬ ಜಿಲ್ಲಾಧಿಕಾರಿ ನಮಗೆ 3 ಜನ ಜಿಲ್ಲಾಧಿಕಾರಿಗಳು ಯಾಮಾರಿಸಿರು ಸೋಮಶೇಖರ್ ಹೇಳಿರು ನಮಗೆ ಕಳೆದ ಬಾರಿ ಇದ್ದಂಥ ರಾಜು ಅವರು ಹೇಳಿರು ಇಲ್ಲ ಮಾಡ್ಕೊಡ್ತೀವಿ ಡಿಸಿ ಇಲ್ಲಿ ಸ್ಟ್ಯಾಚು ಮಾಡ್ಕೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ನ ಹೇಳಿ ಸ್ಟ್ಯಾಚು ಮಾಡಬೇಡ್ರಿ ಅಂತ ಹೇಳಿದ್ರೆ ಮಲ್ಗಿರಲ್ಲಿ ಸ್ಟ್ಯಾಚು ಮಾಡಿದರೆ ಸಿರದಲ್ಲಿ ಸ್ಟ್ಯಾಚು ಮಾಡಿದರೆ ಸರ್ಕಲಲ್ಲಿ ಮಾಡಿದರೆ ಅವರಿಗೆ ಸುಪ್ರೀಂ ಕೋರ್ಟ್ ಸಿಟೇಷನ್ ಇಲ್ವಾ ತುಮಕೂರಿನ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಿರುವ ಕುರಿತಂತೆ ಶ್ರೀದೇವಿ ಆಸ್ಪತ್ರೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಹುಲಿನಾಯ್ಕರವರು ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ 2023 ಜನವರಿ 4ರಿಂದ 8ರವರೆಗೆ 5 ದಿನಗಳ ಕಾಲ ನಡೆಯಲಿದೆ ಇದರಿಂದ ಬಹಳಷ್ಟು ಜನರಿಗೆ ವೈದ್ಯಕೀಯ ಜ್ಞಾನದ ಬಗ್ಗೆ ವೈದ್ಯ ಲೋಕದ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಇದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಸಿಗುವ ಅವಕಾಶಗಳನ್ನು ತಿಳಿಸಲಾಗುತ್ತದೆ ಎಂದರು ಹೀಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅನೇಕ ಜನರಿಗೆ
ವಿವಿಧ ಅವಕಾಶಗಳು ಇಂದು ನಮಗೆ ಸಿಗುವಂತಾಗಿದೆ. ಬಹಳಷ್ಟು ಜನರಿಗೆ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಆಗಲಿ, ವೈದ್ಯಕೀಯ ವಿವಿಧ ಶಿಕ್ಷಣದ ಪದ್ಧತಿಗಳಿರ್ಬೋದು, ಹಾಗೆ ವಿವಿಧ ಕಾರ್ಯಗಳ ಬಗ್ಗೆ ಪೂರ್ವವಾದ ಮಾಹಿತಿ ಇರೋದಿಲ್ಲ. ಹೀಗಾಗಿ ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ಗಳು, ಪ್ರೊಫೆಸರ್ಗಳು ಮತ್ತು ಎಲ್ಲ ಟೀಚರ್ಸು ಹಾಗೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾರೆಯಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮತ್ತು ಸಾಮಾನ್ಯ ಜನರನ್ನು ಉದ್ದೇಶಿಸಿ ಮೆಡಿಕಲ್ ಶಿಕ್ಷಣದ ವೈದ್ಯಕೀಯ ವಿದ್ಯೆಯ ಬಗ್ಗೆ ಕೆಲವು ವಿಷಯಗಳನ್ನು ಪ್ರದರ್ಶಿಸಬೇಕು, ಎಕ್ಸಿಬಿಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದು ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರಿಗೆ ಹಾಗೆ ಯಾರಿಗೆ ಇದರ ಬಗ್ಗೆ ಅಭಿಲಾಷಿದೆ ಅಂತ ಒಂದು ಸಮಾಜದ ಜನರಿಗೂ ಸಹಿತ ಒಂದು ವೈದ್ಯಕೀಯ ಒಂದು ನಾಲೆಜ್ ಕೊಡುವಂಥದ್ದು. ಓಟಿ ಡಯಾಲಿಸಿಸ್ನಂತಹ ವಿಭಿನ್ನ ಉದ್ಯೋಗಾವಕಾಶಗಳು ವೈದ್ಯಕೀಯ ಕ್ಷೇತ್ರದಲ್ಲಿದೆ. ಅದನ್ನು ತಿಳಿಸುವ ಸಲುವಾಗಿ ಈ ವೈದ್ಯಕೀಯ ವಿಜ್ಞಾನ ಕುರಿತ ವಸ್ತು ಪ್ರದರ್ಶನ 2023 ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಎಂಎಸ್ ಪಾಟೀಲ್ ತಿಳಿಸಿದರು. ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅದರ ಒಂದು ಭಾಗವಾಗಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಒಂದು ವೈದ್ಯಕೀಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಾವು ಪಾಲಕರ ತರ ನೋಡಿದ್ರೆ ಟ್ರೆಡಿಷನ್ ಆಗಿ ನಾವು ಬರೀ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಅಥವಾ ಬಿಕಾಮು ಅಥವಾ ಆರ್ಟ್ಸ್ ಈ ಸಬ್ಜೆಕ್ಟ್ಗಳನ್ನಷ್ಟೇ ನಾವು ನೋಡಿರ್ತೀವಿ. ಆದರೆ ಇಲ್ಲಿ ಇನ್ನೂ ಅತಿ ಉಪಯುಕ್ತವಾದ ಬೇರೆ ಬೇರೆ ಕೋರ್ಸ್ಗಳಿದೆ. ಅದರಲ್ಲಿ ಅನಸ್ತೀಶಾ ಇರ್ಬೋದು, ಓಟಿ ಇರಬಹುದು, ಡಯಾಲಿಸಿಸ್ ಇರಬಹುದು. ಇವು ಈಗಿನ ಜನರೇಷನ್ಗೆ ಅತಿ ಮುಖ್ಯವಾದ ಕೋರ್ಸ್ಗಳಿದ್ದಾವೆ. ಮತ್ತು ವೈದ್ಯಕೀಯ ವಿದ್ಯಾಲಯ ಮತ್ತು ಆಸ್ಪತ್ರೆ ತುಂಬಾ ಒಂದು ದೊಡ್ಡ ಸಂಸ್ಥೆ. ಇಲ್ಲಿ ಬೇರೆ ಬೇರೆ ತರಹದ ಇನ್ವೆಸ್ಟಿಗೇಷನ್ಸ್, ಇಕ್ವಿಪ್ಮೆಂಟ್ಸು, ಲ್ಯಾಬು ಎಲ್ಲ ಇದೆ. ಈ ಒಂದು ಕ್ಯಾಂಪಸ್ ಅನ್ನ ನೋಡಲಿಕ್ಕೆ ಪಾಲಕರಿಗೂ ಆಗೋದಿಲ್ಲ, ಮಕ್ಕಳಿಗೂ ಆಗೋದಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಮಣಿ ಹುಲಿನಾಯ್ಕರ್, ಅಂಬಿಕಾ ಹುಲಿನಾಯ್ಕರ್, ಡಾಕ್ಟರ್ ಲಾವಣ್ಯ, ನರೇಂದ್ರ ವಿಶ್ವನಾಥ್, ಅರೇಂದ್ರ ಕುಮಾರ್, ಡಾಕ್ಟರ್ ಕೆಎಸ್ ರಾಮಕೃಷ್ಣ, ಪ್ರೊಫೆಸರ್ ಸಿ ನಾಗರಾಜು ಹಾಗೂ ಮತ್ತಿತರರು ಹಾಜರಿದ್ದರು. ರಾಜಕಾರಣಿಗಳಿಂದ ಹಿಡಿದು ಕಚೇರಿಯಲ್ಲಿ ಬಿಲ್ ಹರಿಯುವವರೆಗೂ ಕೂಡ ಪರ್ಸೆಂಟೇಜ್ ಕೊಡಬೇಕು, ಇಲ್ಲಾಂದ್ರೆ ಅನಗತ್ಯ ತೊಂದರೆ ಕೊಡ್ತಾರೆ. ಇದು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆದಾರರ ಅಳಲು. ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ. ಕಾಮಗಾರಿಗಳ ಬಿಲ್ ಬಿಡುಗಡೆಗೆ ಪರ್ಸೆಂಟೇಜ್ ಕೊಡುವ ಭ್ರಷ್ಟ ವ್ಯವಸ್ಥೆ ವಿರುದ್ಧ ತುಮಕೂರು ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಡಿ ಬಲರಾಮಯ್ಯ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ಭ್ರಷ್ಟಾಚಾರ ತಡೆಯುವಲ್ಲಿ ವಿಫಲವಾದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣಿಗಳಿಂದ ಇಲಾಖೆ ಅಧಿಕಾರಿ ಸಿಬ್ಬಂದಿವರೆಗೂ ಗುತ್ತಿಗೆದಾರರ ಪರ್ಸೆಂಟೇಜ್ ಹಂಚಿಕೆ ಮಾಡಬೇಕು, ಇಲ್ಲವಾದರೆ ಕಾಮಗಾರಿ ಬಿಲ್ ಬಿಡುಗಡೆ ಮಾಡದೆ ತೊಂದರೆ ಕೊಡುತ್ತಾರೆ. ಭ್ರಷ್ಟಾಚಾರ ವ್ಯಾಪಕವಾಗಿದೆ. 40-50% ವರೆಗೂ ಕೊಡಬೇಕಾಗುತ್ತದೆ. ಸಾಲ ಮಾಡಿ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರು ಕಂಗಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ. ಸರ್ಕಾರ ಈ ದುಷ್ಟ ಪದ್ಧತಿಗೆ ಕಡಿವಾಣ ಹಾಕಬೇಕು ಎಂದು ಬಲರಾಮಯ್ಯ ಒತ್ತಾಯಿಸಿದರು. ಇದು ಚೆಕ್ ಬರೆಯೋರ ಇಟ್ ಈಸ್ ಎ ರೈಟ್ಸ್ ಅಂತ ನೋಡೋದು, ನಾವು ಹಕ್ಕು ಅಂತ ನೋಡೋದು ಅಂಚೆ ಕೇಳೋದು ಒಂದೇ ಒಂದು ರೋಡಲ್ಲಿ ಹೇಳ್ತಿ ಕೇಳಿ. ಇಟ್ ಈಸ್ ಎ ರೈಟ್, ನಮ್ಮ ಹಕ್ಕು ಅಂತ ನೋಡೋರು ಅಂಚೆ ಕೇಳೋದು ನಮ್ಮ ಹಕ್ಕು ಅಂದ್ಕೊಂಬಿಟ್ಟವ್ರೆ, ಇಲ್ಲಾಂದ್ರೆ ಏನೋ ಒಂದು ತೊಂದರೆ ಕೊಡ್ತಾರೆ. ಯಾಕೆ ನಾವು ವೃತ್ತಿ ಮಾಡೋರು. ಇವತ್ತು ನೋಡಿ ನಮ್ಗೆ ಅನೇಕ ಜನ ಗುತ್ತಿಗೆದಾರ ಇಲ್ಲಿ ಬರ್ಬೇಕಾಯ್ತು, ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಇದೇ ಕಾರಣ, ಇಲ್ಲಿ ನಮ್ಮ ತೊಂದರೆ ಸಿಗಾಕ್ತಾರೋ ಅಂತ. ಗೊತ್ತಿದೆ ಸರ್, ಬಟ್ ಬಂದವರೇ ತಪ್ಪಿರ್ಬೇಕಲ್ಲ ಸರ್, ಇಷ್ಟೇ ತಪ್ಪಿರ್ಬೇಕಲ್ವಾ? ಕೊಡ್ತೀರಿ ಕೆಲಸ ಆಗಲ್ವಲ್ಲ, ಆನ್ಲೈನ್ ಟೆಂಡರ್ ಆಗಿದೆ ಎಲ್ಲೋ ಸಿ ಬಿಡುಗಡೆ ಮಾಡ್ತಾ ಅಂತ ಹೇಳ್ತಾ ಇದೀವಲ್ಲ, ಅಲ್ಲಿ ಬಿಡುಗಡೆ ಮಾಡಬೇಕಲ್ಲ ಅಣ್ಣ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇಂಜಿನಿಯರ್ಗಳು.
ಆ ದುಡ್ಡು ಕೊಡೆ ಕೂಡ ಬರಮ್ಮ ಎಲ್ಮೋಸ್ ಇದ್ದಾರೆ ಸರ್. ಇದು ನೋಡಿ ಸರ್, ಟೋಟಲಿ ಹೇಳ್ತಾ ಇದ್ರೆ ಏನು ಮಂತ್ರಿಗಳಿದ್ದಾರೆ, ಈ ಮುಂತಾದ ಬೇಡಿಕೆಯೊಂದಿಗೆ ಜನವರಿ ತಿಂಗಳ 10ರಂದು ಗುತ್ತಿಗೆದಾರರು ಬೆಂಗಳೂರು ಚಲೋ ಹಮ್ಮಿಕೊಂಡು ಹೋರಾಟ ನಡೆಸಲಾಗುತ್ತಿದೆ ಎಂದರು. ಗುತ್ತಿಗೆದಾರರಾದ ಬಿಆರ್ ವೇಣುಗೋಪಾಲ ಕೃಷ್ಣ, ಸುರೇಶ್ ಕುಮಾರ್, ಶಶಿಧರ್ ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.